ಒಬ್ಬ ವೃದ್ಧ ರೈತ ಇದ್ದ. ಅವನ ಹತ್ರ ವಯಸ್ಸಾದ ಕತ್ತೆ ಇತ್ತು. ಒಂದಿನ ಆ ಕತ್ತೆ ಬಾವಿ ಒಳಗೆ ಬಿತ್ತು, ನೀರಿಲ್ಲದ ಬಾವಿ. ಅದು ಹೋಗಿ ಬಾವಿಯಲ್ಲಿ ಬಿತ್ತು, 30 ಅಡಿ ಕೆಳಗೆ. ಕೂಗೋಕೆ ಶುರು ಮಾಡಿತು ಕರುಣಾಜನಕವಾಗಿ. ಮೇಲೆ ಬರೋಕೆ ಯಾವುದೇ ದಾರಿ ಇಲ್ಲ. ರೈತ ಬಂದು ಬಗ್ಗೆ ನೋಡಿದ, ಈ ಮೂರ್ಖ ಕತ್ತೆ ಬಾವಿಲಿ ಬಿದ್ದಿದೆ, ಅದನ್ನು ಮೇಲೆತ್ತಬೇಕು, ಅದನ್ನು ಮೇಲೆತ್ತೋಕೆ ಹಣ ಖರ್ಚು ಮಾಡಬೇಕು. ಆ ದೊಡ್ಡ ಕತ್ತೆ ಹೇಗಿದ್ದರೂ ಅಷ್ಟೇನು ಉಪಯೋಗಕ್ಕೆ ಬರಲ್ಲ. ಅವನು ಅಂದ್ಕೊಂಡ, ಇದನ್ನು ಮೇಲೆತ್ತಿ ಏನು ಉಪಯೋಗ, ಹೇಗಿದ್ರು 1-2 ವರ್ಷಗಳಲ್ಲಿ ಸತ್ತು ಹೋಗತ್ತೆ, ಕೆಲಸನೂ ಮಾಡ್ತಿಲ್ಲ ಏನಿಲ್ಲ, ಅದು ನಿವೃತ್ತವಾಗೋ ಕಾಲ ಬಂದಿದೆ. ವಯಸ್ಸಾದ ಕತ್ತೆ ಬಗ್ಗೆ ಯಾರಿಗೂ ಆಸಕ್ತಿ ಇರಲ್ಲ, ಕೆಲಸ ಮಾಡೋ ಕತ್ತೆ ಪರವಾಗಿಲ್ಲ, ನಿವೃತ್ತ ಕತ್ತೆ ಬಗ್ಗೆ ಆಸಕ್ತಿ ಇರಲ್ಲ. ಹಾಗಾಗಿ ಸ್ನೇಹಿತರನ್ನು ಅಕ್ಕಪಕ್ಕದವರನ್ನು ಕರೆದು ಅದನ್ನು ಮುಚ್ಚೋಣ ಅಂದ. ಹೇಗಿದ್ರೂ ಬಾವಿ ಒಣಗಿ ಹೋಗಿದೆ, ಕತ್ತೆಗೆ ವಯಸ್ಸಾಗಿದೆ, ಮುಚ್ಚಿಬಿಡೋಣ. ಎಲ್ಲರೂ ಗುದ್ದಲಿಗಳನ್ನು ತಂದು ಮಣ್ಣನ್ನು ಅಗೆದು ಅಗೆದು ಬಾವಿಗೆ ಹಾಕೋಕೆ ಶುರು ಮಾಡಿದರು. ಭಯಭೀತವಾದ ಕತ್ತೆ ಮೇಲೆ ಬರೋದಕ್ಕಾಗಿ ಇನ್ನೂ ಕರುಣಾಜನಕವಾಗಿ ಕೂಗ್ತು. ಆದರೆ ಅವರು ಮುಚ್ಚೋಕೆ ನೋಡ್ತಿದ್ರು. ಸ್ವಲ್ಪ ಸಮಯದ ನಂತರ ದಿಢೀರನೆ ಕತ್ತೆ ಕೂಗೋದನ್ನು ನಿಲ್ಲಿಸಿ ಅನಿರೀಕ್ಷಿತವಾದ ಮತ್ತು ಬುದ್ಧಿವಂತ ಕೆಲಸ ಮಾಡೋಕೆ ಆರಂಭಿಸ್ತು. ಪ್ರತಿ ಸಲ ಒಂದು ಗುದ್ದಲಿ ಮಣ್ಣು ಅದರ ಮೇಲೆ ಬಿದ್ದಾಗ ಅದನ್ನು ಕೊಡವಿ ಅದರ ಮೇಲೆ ಹತ್ತಿ ನಿಲ್ತು. ಇದು ನಿಜಕ್ಕೂ ಜಾಣ ಕತ್ತೆ ಅನ್ನೋದನ್ನು ನೋಡಿದರು. ಪ್ರತಿ ಸಲ ಮಣ್ಣು ಹಾಕ್ತಿದ್ದ ಹಾಗೆ ಇನ್ನು ಮೇಲೆ ಬರೋಕೆ ಆರಂಭಿಸ್ತು. ಕೊನೆಯಲ್ಲಿ ಪೂರ್ತಿ ಮೇಲಕ್ಕೆ ಬಂತು. ಅಷ್ಟು ಹೊತ್ತಿಗೆ ಅಲ್ಲಿ ಸೇರಿದ್ದ ಜನರೆಲ್ಲ ಅದನ್ನು ಹೊಗಳುತ್ತಿದ್ರು, ಎಂಥ ಜಾಣ ಕತ್ತೆ, ತುಂಬಾ ಬುದ್ಧಿ ಇದೆ, ಇದು ಏನು ಬೇಕಾದರೂ ಮಾಡುತ್ತೆ. ಅದನ್ನು ನೋಡಿ ಆ ರೈತ ಕೂಡ ಅದ್ಭುತ ಅಂದುಕೊಂಡ. ಅವನಿಗೀಗ ಹೆಮ್ಮೆ ಆಯಿತು. ನೋಡಿ ನನ್ನ ಕತ್ತೆನ, ಎಂಥ ಜಾಣ ಕತ್ತೆ ಅಂದ. ಅವನು ಅದನ್ನು ನೇವರಿಸೋಕೆ ಹೋದ, ಕತ್ತೆ ತಕ್ಷಣ ಈ ಕಡೆ ತಿರುಗಿ ಅವನ ಮುಖಕ್ಕೆ ಜೋರಾಗಿ ಒದೀತು. The moral of the story is, never try to cover your ass. It'll kick you in the face. It'll come back and kick you in the face one day. ಕಥೆಯ ನೀತಿ ಏನಂದರೆ, ನಿಮ್ಮ ದಡ್ಡತನನ ಮುಚ್ಚೋಕೆ ನೋಡಬೇಡಿ, ಅದು ನಿಮಗೆ ಒದೆಯುತ್ತೆ. ಹಾಗಾಗಿ ನೀವೆಲ್ಲ ಏನಾಗಿದ್ದೀರೋ ಆ ಅಸಂಬದ್ಧಗಳನ್ನು ಮುಚ್ಚಿ ಹಾಕೋಕೆ ನೋಡ್ತಿದ್ರೆ ಅವು ಹೊರಬಂದು ನಿಮಗೆ ಒದೆಯುತ್ತೆ. ಆ ಅಸಂಬದ್ಧಗಳನ್ನು ಇವತ್ತೇ ತೆಗೆದುಹಾಕಬೇಕು, ನಾಳೆ ಅಲ್ಲ, ಆ ದಿನ ಇವತ್ತೇ. ಅದನ್ನು ನಿಮ್ಮ ಜೀವನದ ಹಾದಿ ಮಾಡಿಕೊಂಡ್ರೆ ಅಸಂಬದ್ಧಗಳ ಎಷ್ಟು ಪದರಗಳಿವೆ ಅನ್ನೋದನ್ನು ನೋಡ್ತೀರಿ. ಪ್ರತಿದಿನ ಆ ದಿನ ಇವತ್ತೇ ಅಂದುಕೊಂಡ್ರೆ ದಿನಕ್ಕೊಂದು ಪದರ ಹೋದರೆ ಕೆಲವೇ ಸಮಯದಲ್ಲಿ ನಾನಿಲ್ಲಿಗೆ ವಾಪಸ್ಸು ಬಂದಾಗ ಸುಂದರವಾಗಿ ಮಿನುಗೋ ಮುಖಗಳನ್ನು ನೋಡಬೇಕು. ಹೀಗಲ್ಲ ಏನು, ಉತ್ತಮ, ನೀವು ಹಾಗಿರಬೇಕು, ಸರಿನಾ?